ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಅದ್ದೂರಿಯಾದ ರೋಡ್ ಶೋ ನಡೆಸುವುದರ ಮೂಲಕ ಶಾಸಕ ಹರ್ಷವರ್ಧನ್ ಅವರು ಇಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಸ್ವತಃ ಹರ್ಷವರ್ಧನ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಸರ್ ನಮಸ್ತೆ. ಅದ್ದೂರಿಯಾದ ರೋಡ್ ಶೋ ನಡೆಸೋ ಮೂಲಕ ನಾಮಪತ್ರ ಸಲ್ಲಿಸಿದ್ರ, ಹೇಗೆ ಅನಿಸ್ತಾ ಇದೆ ಸರ್? ಏನು ಅನಿಸ್ತಿಲ್ಲ, ಈಗ ಪಕ್ಷದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಇನ್ನು ಕೆಲವೇ ಕೆಲವು ವಾರಗಳು ಬಿಟ್ಟಿದೆ ಇದರಲ್ಲಿ ಚುನಾವಣೆ ಪ್ರಚಾರಕ್ಕೆ. ಸೊ ಅವರು ಇವತ್ತು ಈ ಹುಮ್ಮಸ್ಸು ನೋಡಿ ಇನ್ನು ಬರೆದಂಥ ದಿನಗಳಲ್ಲಿ ನಾವು ಯಾವ ಥರ ರಣತಂತ್ರನ ರೂಪಿಸ್ಕೊಂಡು ನಾವು ನಮ್ಮ ಕ್ಷೇತ್ರಕ್ಕೆ ಹೋಗ್ತೀರಿ ಅದ್ರ ಮೇಲೆ ಕಾದು ನೋಡ್ತಾ ಇದ್ದಾರೆ ಜನ. ಬಟ್ ಒಂದಂತೂ ಹೇಳ್ತೀನಿ, ಇವತ್ತು ನಾನು ನಿರೀಕ್ಷೆ ಪಟ್ಟಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಇವಾಗ ಇಷ್ಟು ನಿರೀಕ್ಷೆ ಪಟ್ಟಕ್ಕೆ ಹೆಚ್ಚಾಗಿ ಬಂದಿರೋದ್ರಿಂದ ಕಾರ್ಯಕರ್ತರಲ್ಲ ಹುಮ್ಮಸ್ಸು ನೋಡಿ ಬಹುಶಃ ನಾವು ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಮತ್ತೆ BJP ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಶ್ರೀಕಂಠೇಶ್ವರ ಕೃಪೆ ಜೊತೆಗೆ ಮತದಾರನ ಆಶೀರ್ವಾದ ಎರಡನೇ ಬಾರಿ ನಿಮ್ಗೆ ಸಿಗುತ್ತೆ? ಖಂಡಿತವಾಗ್ಲೂ ಸಿಗತ್ತೆ ಅಂತ ನಾನು ಭಾವಿಸ್ತೀನಿ ಇದರಲ್ಲಿ. ಯಾಕಂತಂದ್ರೆ ಇವತ್ತು ಇಷ್ಟು ಮಟ್ಟಿಗೆ ಕೆಲಸಗಳು ಆಗಿರೋಂಥದ್ದು ನೂಗು ಏತ ನೀರುವರಿ ಯೋಜನೆನ ಒಂದು 38 ವರ್ಷ ಆಗಿತ್ತಪ್ಪ. ಎಂತಂಥ ಘಟಾನುಘಟಿಗಳು ಪ್ರಯತ್ನ ಮಾಡಿದ್ರಲ್ಲಿ ಯಾರ ಕೈಲೂ ಆಗಲಿಲ್ಲ. ನನ್ನ ಅವಧಿಯಲ್ಲಿ ಆಗಿ ಇವತ್ತು ಈ ವರ್ಷ ಡಿಸೆಂಬರಲ್ಲಿ ಅದು ಚಾಲ್ತಿಯಲ್ಲಿ ಬರುತ್ತೆ. ಬೆಳ್ಳಿರಥ ಇಷ್ಟು ವರ್ಷ ಬರೀ ಬೆಳ್ಳಿರಥ ಕನಸಾಗೇ ಇತ್ತು, ಇವತ್ತು ಕೆಲಸ ನಡೀತಿಲ್ವ ಅಲ್ಲಿ. 75 ಗೆಸ್ಟ್ ರೂಮ್ಗಳಿಗೆ ಕೆಲಸ ನಡೀತಾ ಇರುತ್ತೆ ಈಗ. ಆಮೇಲೆ ಒಂದು 8 ಕೋಟಿ ರೂಪಾಯಿಗೆ ಸಮಾನ್ಯತೆ ಸಮುಚ್ಚಯ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಸಮುದಾಯಕ್ಕೆ ನಾವು ಸಮುದಾಯ ಭವನ ಮಾಡಿಕೊಡ್ತಾ ಇದ್ವಿ. ಇಟ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಇದೆಲ್ಲ ನಂಜುಂಡೇಶ್ವರನ ಕೃಪೆಯಿಂದನೇ ಆಗ್ತಾ ಇರೋದು. ಅವನು ಇಲ್ಲ ಅಂತಂದರೆ ಏನು ಖಂಡಿತ ಏನು ಕೆಲಸ ಆಗ್ತಾ ಇರಲಿಲ್ಲ ಅಲ್ಲಿ. ಐ ವುಡ್ ಹ್ಯಾವ್ ಬಿನ್ ಅ ಫೇಲಿಯರ್. ಅವರ ಆಶೀರ್ವಾದ ಇದ್ದಕ್ಕೆ ನಾನು ಇವತ್ತು ಇಲ್ಲಿವರೆಗೂ ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ನಂಜನಗೂಡಿನಲ್ಲಿ ಇನ್ನೂ ಅತಿ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತೆ ಕಮಲ ಅರಳುತ್ತಾ ಅಂತ ಅನಿಸುತ್ತೆ ಭಾಗದ. ಖಂಡಿತವಾಗ್ಲೂ ನೋಡಿ, ನಾನು ಒಂದು ಸ್ಯಾಟಲೈಟ್ ಟೌನ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನನ್ನ ಕೆಲಸ ಮತ್ತು ನನ್ನ ಕನಸು ಅದರಲ್ಲೇ ಇರೋದು. ಇವಾಗ ROB ಬರ್ತಾ ಇದೆ ಇಲ್ಲಿ ನೆಕ್ಸ್ಟು, ಈ ಓವರ್ ಹ್ಯಾಂಗಿಂಗ್ ಬ್ರಿಡ್ಜ್ ಆದಮೇಲೆ ಈಗ ಟ್ರಾಫಿಕ್ ಮೂಮೆಂಟ್ಸ್ಗಳೆಲ್ಲ ಭಾಳ ಇದಾಗತ್ತೆ. ನೆಕ್ಸ್ಟು ನಿಮಗೆ ದೇವಸ್ಥಾನದ ವಿಚಾರದಲ್ಲಿ ತಿರುಪತಿ ಮಾದರಿಯಲ್ಲಿ ಮಾಡಬೇಕು ಅಂತೇಳಿ ಎರಡನೇ ಪ್ಲ್ಯಾನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ಲಿ. ಆಮೇಲೆ UGD ಪ್ರಾಬ್ಲಮ್ ಇಷ್ಟು ವರ್ಷ ಇತ್ತು, UGD ಟೌನಲ್ಲಿ ಪ್ರಾಬ್ಲಮ್ಗಳು ಅದೆಲ್ಲ ಒಂದಾಗೊಂದು ಸಾಲ್ವ್ ಆಗ್ತಾ ಇದೆ ಅಲ್ಲಿ. ಒಂದು ಸ್ಯಾಟಲೈಟ್ ಟೌನ್ಗಲ್ಲಿ ಏನೆಂಥ ಫೆಸಿಲಿಟಿ ಇರಬೇಕು, ಬೆಂಗಳೂರಲ್ಲಿ ಕೆಂಗೇರಿ ಮತ್ತು ಬೆಂಗಳೂರು ಯಾವ ಥರ ಇದೆ, ಹುಬ್ಳಿ ಧಾರವಾಡ ಯಾವ ಥರ ಇದೆ, ಅದೇ ಮಾದರಿಯಲ್ಲಿ ಇವತ್ತು ನಂಜನಗೂಡು ಮತ್ತು ಮೈಸೂರು ಆಗಬೇಕು, ಒಂದು ಕನೆಕ್ಟಿಂಗ್ ಸಿಟಿ ಆಗಬೇಕು ಅಂತೇಳಿ ನಾನು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇನ್ನು 5 ವರ್ಷದಲ್ಲಿ ಖಂಡಿತವಾಗ್ಲೂ ಸಾಕಾರ ಮಾಡ್ತೀನಿ ಅಂತ ವಿಶ್ವಾಸ ನನಗಿದೆ. ನೀವು ದೊಡ್ಡ ಸೆಲೆಬ್ರಿಟಿ ಅಲ್ಲ, ಆದರೂ ಯೂತ್ಸು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಏನಿದ್ರ ಸೀಕ್ರೆಟ್ ಅಂತ? ಸೀಕ್ರೆಟ್ ಏನು ಅಂತಂದರೆ, ಇವರು ನೋಡಿ ವಾರಕ್ಕೆ ಒಂದು 4 ದಿನ ಅಂತ ನಾನು ಕ್ಷೇತ್ರದಲ್ಲಿ ಇರ್ತೀನಿ ಇಲ್ಲಿ. ಯಾರದೇ ಒಬ್ರು ಮಿಸ್ ಕಾಲ್ ಆಗಲಿ, ವಾಟ್ಸಪ್ಪಲ್ಲಿ ಏನಾರು ಅವ್ರದ್ದು ಅವ್ರ ಸಮಸ್ಯೆನ ಹೇಳಿದ್ರೆ ಅದನ್ನ ವಾಪಸ್ ನಾವು ಫೋನ್ ಮಾಡಿ ಅದು ತಿಳ್ಕೊಂಡು ಅದನ್ನ ಆಲ್ಸಂತ ಮಾಡ್ತೀನಿ. ಅದು ಇವತ್ತಿನ ಪ್ರಯತ್ನ ಅಲ್ಲ, 5 ವರ್ಷದಿಂದ ಮಾಡ್ತಾನೆ ಇದ್ದೀನಿ ನಾನು ಇದನ್ನು. ಆಮೇಲೆ ಇಷ್ಟು ನೇರವಾಗಿ ಸಿಗೋಂಥದ್ದು ಒಬ್ಬ ಶಾಸಕರಿದ್ದೀನಿ ನಾನು. ಸೊ ಹಾಗಾಗಿ ನನಗೆ ಯೂತ್ ಫಾಲೋಯಿಂಗ್ಕ್ಕಿಂತ ಹೆಚ್ಚಾಗಿ ಡೆವಲಪ್ಮೆಂಟ್ ಫಾಲೋಯಿಂಗ್ ಇದೆ ಇವತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಎಲ್ಲ ಅಭಿವೃದ್ಧಿ ಮೇಲೆ ಇವಾಗ ಆಸಕ್ತಿ ವಹಿಸ್ಕೊತಾರೆ. ಯಾಕಂದರೆ ಯೂತ್ಸು ಇವಾಗ ಒಂದು 20-30% ಇರೋರು ಬೇರೆಯವ್ರು ಏನು ಮಾಡ್ತಾರೆ ಆ ಕಡೆ, ನೀವು ಊರಿಗೆಲ್ಲ ಹೋದರೆ ಏನು ಕೆಲಸ ಮಾಡಿದ್ರು, ಊರು ಯಜಮಾನರು ಕೇಳಲ್ಲ, ಯೂತ್ಸೇ ಕೇಳೋದು. ಇವಾಗ ಆ ಯೂತ್ಸೇ ಕೇಳ್ತಾ ಇದ್ದಾರೆ ಇಷ್ಟು ಕೆಲಸ ಮಾಡಿಕೊಟ್ಟಿದ್ರೆ ಇನ್ನು ಮುಂದಿನ ದಿನದಲ್ಲಿ ಮಾಡಿಕೊಡಿ ಅಂತ ಅವರೇ ಬಂದು ಕೇಳ್ತಾ ಇದ್ದಾರೆ ವಾಲಂಟಿಯರಾಗಿ. ಸೊ ಎಲ್ಲೋ ಒಂದು ಕಡೆ ಪಕ್ಷದ ಮೇಲೆ ನಮ್ಮ ಮೇಲೆ ಆ ಒಂಥರ ಗ್ಯಾರಂಟಿ ಥರ ಇದೆ, ಅವ್ರು ಬಂದು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗತ್ತೆ ಅಂತ ಇದೆ. ಸೊ ಹಾಗಾಗಿ ಹ್ಯೂಜ್ ಫಾಲೋಯಿಂಗ್ಸ್ ಇದೆ ನಮಗೆ. ದೊಡ್ಡ ಮಟ್ಟದ ಬದಲಾವಣೆ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಸರ್ ಮುಂದಿನ ದಿನಗಳಲ್ಲಿ? ನೋಡಿ, ಮುಂದಿನ ದಿನದಲ್ಲಿ ನಾನು ನಿಜ ಹೇಳಬೇಕು ಅಂತಂದರೆ ನಂಜನಗೂಡು ಈ ಮಂಡ್ಯ ಥರ ಹಸ್ರಾಗಿರಬೇಕು ಅಂತ ನಾನು ಇಷ್ಟಪಡ್ತೀನಿ. ಈ ಕಡೆ ಒಂದು ಭಾಗದಲ್ಲಿ ಅಂತೂ ಕುಡಿಯೋ ನೀರು ಸಮಸ್ಯೆ ಅಷ್ಟೊಂದಿದೆ ಎಡಿಯಾಲ ಭಾಗದಲ್ಲಿ, ಆ ಭಾಗ ಪ್ಲಸ್ ನಮ್ಮ ಊರ ಭಾಗದಲ್ಲೆಲ್ಲ ಅಷ್ಟೇ ಸಮಸ್ಯೆ ಇದೆ. ಅಲ್ಲೆಲ್ಲ ನಾನು ಇರಿಗೇಷನ್ ಪ್ರಾಜೆಕ್ಟ್ಸ್ಗಳೆಲ್ಲ ತಂದು ಎಲ್ಲ ಒಂದು ಕಡೆ ಇವಾಗ ನೋಡಿ ಪ್ರತಿಯೊಬ್ಬರ ಮನೆಯಲ್ಲೂ ಇವಾಗ ಜಲ್ ಜೀವನ್ ಮಿಷಿನಿಂದ ನೀರು ಬರ್ತಾ ಇದೆ. ಅದು ಇರಿಗೇಷನ್ಸ್ ನೀವು ಡೆವಲಪ್ಮೆಂಟ್ ಮಾಡಿದ್ರೆ ಆ ಕಡೆ ಅಂತರ್ಜಲ ಹೆಚ್ಚಾಯಿತು ಅಂತಂದರೆ ಸಣ್ಣ ಸಣ್ಣ ರೈತರ ಕುಟುಂಬದವರು ಇವತ್ತೆಲ್ಲ ಸಾಲ ಮಾಡ್ಕೊಂಡು ಪಾಪ ಅವ್ರ ಮಕ್ಕಳ ಭವಿಷ್ಯ ಯಾವ ಥರ ಇದೆ. ಅಟ್ಲೀಸ್ಟ್ ಅವರೆಲ್ಲ ಒಳ್ಳೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಎಲ್ಲ ತೊಗೊಂಬಂದು ಅವರು ಆರ್ಥಿಕವಾಗಿ ಅವ್ರಿಗೂ ಶಕ್ತಿ ತುಂಬಂಗೆ ಆಗತ್ತೆ ಅಂತೇಳಿ ನಾನು ಮಂಡ್ಯ ಥರ ಒಂದು ಹಸ್ರಾಗಿರಬೇಕು ನಂಜನಗೂಡು ಅಂತೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ನವರು ಹೀಗಾಗಿ ಒಂದಿಷ್ಟು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಗ್ಯಾರಂಟಿ ಕಾರ್ಡ್ ಮೂಲಕ ಮುಂಚಿತವಾಗಿ ಆ ಥರ ಭರವಸೆಗಳನ್ನ ನೀಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಇದು ನಿಮಗೆ ಮೈನಸ್ ಆಗುತ್ತೆ? ಕಾಂಗ್ರೆಸ್ ಪಕ್ಷದ್ದು ಎಲ್ಲ ಉಡಾಫೈಗಳು ಅವ್ರು ಏನು ಇವತ್ತು ಜನಗಳಿಗೆ ಕೊಡ್ತಾ ಇರೋಂಥ ಭರವಸೆಗಳು ನೋಡಿದೆ ನಗುಪಾಠ ಆಗಿದೆ ಅಲ್ಲಿ. ಯಾರಿಗೆ ಹೇಳ್ತಾ ಇದ್ದಾರೆ ಇದು 2,000 ರೂಪಾಯಿ ಮಹಿಳೆಯರು ಕೊಡೋದಂತೆ, 200 ಯೂನಿಟ್ ಅಂತೆ, ಇವಾಗ ನಿರುದ್ಯೋಗಿಗಳಿಗೆ ಇದು ಮಾಡೋದು ಏನಿದೆ? ಇವೆಲ್ಲ ಒಂಥರ ಮಕ್ಕಳಾಟ ಹೋಗ್ಬಿಟ್ಟಿದೆ ಇದೆಲ್ಲ. ಇವ್ರಿಗೆ ಸೀರಿಯಸ್ನೆಸ್ಸೆ ಇಲ್ಲ. ಒಂದು ಸರ್ಕಾರ ಮಾಡಬೇಕು, ಒಂದು ಯೋಜನೆ ತಗೊಂಬನ್ನಿ ಇವತ್ತು. ಇವರು ಇದಕ್ಕೆ ಒಂದು ಮೀಸಲಾತಿದ ಬಗ್ಗೆನೇ ಒಂದು ಚರ್ಚೆಗೂ ಬರದೆ ಏನೋ ಒಂದು ಇದು ಮಾಡಿದೆ ಇವರು. ಒಂದು ಸರ್ಕಾರ ನಡೆಸೋಕ್ಕೆ ಎಲ್ಲ ಥರ ವೈಫಲ್ಯಗಳಾಗಿದ್ದಾರೆ ಇವರು ಇದರಲ್ಲಿ. ಸೊ ಹಾಗಾಗಿ ಒಂದು ಮನೆ ಮಾತಾಗೋಗ್ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವ್ರು ಯಾವ ಥರ ನಡ್ಕೊಂಡು ಹೋಗ್ತಿದೆ, ಈ ಪಕ್ಷ ಎಷ್ಟು ದಿಕ್ಕು ತಪ್ಪಿಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕಳ್ಕೊಂಡು ಬರ್ತಿದೆ ನಮ್ಮ ದೇಶದಲ್ಲಿ.
ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಈಸ್ ನಾಟ್ ಓನ್ಲಿ ಮಿಸ್ಲೀಡಿಂಗ್ ಪೀಪಲ್, ಇಟ್ ಈಸ್ ಒಂಥರ ಒಂದು ಇತಿಹಾಸದಲ್ಲಿ ಹೋಗ್ಬಿಡ್ತಿದೆ. ಅದು ಒಂದು ಒಂದು ಮುಂದಿನ ದಿನದಲ್ಲಿ ಬರೋಂಥ ಸ್ಥಾನಗಳು ಕಳ್ಕೊಂಡ್ಬಿಡ್ತಿದೆ ನೋಡಿ. ಅವರಲ್ಲಿ ಪಕ್ಕದ ಕ್ಷೇತ್ರ ವರುಣ, ಅಲ್ಲಿ ಸಚಿವ ವಿ ಸೋಮಣ್ಣ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರು ಏನಾದರೂ ವರುಣದಲ್ಲಿ ಗೆದ್ದರೆ ವರುಣ ತಾಲೂಕು ಮಾಡ್ತೀನಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಅದು ಹೇಳಿದ್ರೆ ಅದಕ್ಕೆ ನಾನು ಬೊಮ್ಮಾಯಿ ಸಾಹೇಬರು ಹೇಳಿದ್ದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಯಾಕಂದರೆ ನಾವು ಕೆ ಡಿ ಪಿ ಮೀಟಿಂಗ್ ಮಾಡಬೇಕಾದ್ರೆ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನಮ್ಮದೇ ಒಂದು ಅಧ್ಯಕ್ಷ ಸ್ಥಾನ ಇರ್ತಿತ್ತು. ತಾಲೂಕು ಮಟ್ಟದಲ್ಲಿ ಸಪ್ರೇಟಾಗಿ ಮಾಡ್ತಿರೋದು ಇನ್ನೂ ಒಳ್ಳೇದು. ಯಾಕಂದರೆ ವರುಣ ಅಲ್ಲಿ ಒಂದು ಸುಮಾರು 200 ಹಳ್ಳಿಗಳಿದೆ, ಅಲ್ಲಿ ನಗರಸಭೆ ಇಲ್ಲ, ಯಾವುದೇ ಥರ ಡೆವಲಪ್ಮೆಂಟ್ ಆಗಿಲ್ಲ. ಆ ಕ್ಷೇತ್ರನ ಹಿಂದೆ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸ್ತಾ ಇದ್ರು. ಅಂತಹ ಒಂದು ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿಲ್ಲ. ಅಟ್ಲೀಸ್ಟ್ ನಂಜನಗೂಡಲ್ಲಿ ನಗರಸಭೆ ಇದೆ, ಈಗ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತಿದ್ರು ಉಳ್ಳಳ್ಳಿಗೆಲ್ಲ. ಎಲ್ಲೋ ಒಂದು ಕಡೆ ವರುಣ ಹಿಂದೆ ಆಗಬಾರ್ದು, ಹಿಂದೇಟ್ ಆಗಬಾರ್ದು ಅಲ್ಲಿ. ಸೊ ಅವ್ರು ತಾಲೂಕು ಮಟ್ಟದಲ್ಲಿ ಮಾಡದಂತೆ ಸ್ವಾಗತ ಮಾಡ್ತೀನಿ ಸಂದರ್ಭದಲ್ಲಿ. ಚುನಾವಣೆ ನಿಮಗೆ ಒಂದು ಸವಾಲಾಗುತ್ತಾ ಅಥವಾ ಪ್ರತಿಷ್ಠೆ ಆಗುತ್ತಾ? ಈ ಚುನಾವಣೆ ನನಗೆ ಅಭಿವೃದ್ಧಿ ವಿಚಾರ ಜನಗಳ ಮುಂದೆ ಇಟ್ಕೊಂಡು ಹೋಗ್ತಾ ಇರೋದು. ನಾನು ಜನಗಳ ತೀರ್ಮಾನ ಮಾಡಬೇಕು. ಇವತ್ತು 5 ವರ್ಷ ಹಿಂದೆ ಯಾವ ಥರ ಇತ್ತು, ಇವತ್ತು ಹೆಂಗಿದೆ ನಂಜನಗೂಡು, ಅದ್ರ ಮೇಲೆ ತೀರ್ಮಾನ ಮಾಡಬೇಕು. ನನ್ನ ಪ್ರತಿಷ್ಠೆಯಾಗಿ ಮತ್ತೊಂದಾಗಿ ನಾನು ಚುನಾವಣೆ ತೊಗೊಂಡಿಲ್ಲ. ಬೇರೆಯವರು ತೊಗೊಂಡ್ಬಿಟ್ಟು ಈ ಥರ ಮಾಡಿದ್ದಾರೆ, ನಾನು ಆ ಥರ ತೊಗೊಂಡೇ ಇಲ್ಲ ಚುನಾವಣೆಯಲ್ಲಿ. ನಾನು ಚುನಾವಣೆ ಏನೇ ಇದ್ದರೂ ಜನಗಳಿಗೆ ಒಂದು ಭರವಸೆ ಕೊಟ್ಟಿದ್ದೀನಿ. ನಾನು ಏನಾದ್ರು ಇವತ್ತು 5 ವರ್ಷ ಹಿಂದೆ ಬೆಳ್ಳಿ ರಥ ಮಾಡ್ತೀನಿ, ನುಗ್ಗುಯತ ನೀರುವರಿ ಯೋಜನೆ ತರ್ತೀನಿ ಅಂತ ಏನಾದ್ರು ಭರವಸೆ ಕೊಟ್ಟಿದ್ದೀನಿ. ಏನೂ ಇಲ್ಲ, ಜನ ಕೇಳೇ ಇರಲಿಲ್ಲ ರೀ, ಅವೆಲ್ಲ ಮಾಡಿಕೊಟ್ಟಿದ್ದೀನಿ ನಾನು. ಸೊ ಅಭಿವೃದ್ಧಿ ವಿಚಾರದಲ್ಲಿ ಹೋಗ್ತಾ ಇರೋದಲ್ಲಿ ಕೆಲವರು ಅದನ್ನು ಯಾರೊಬ್ಬರು ಬರೆದ್ಬಿಟ್ಟಿದ್ರು, ಏನದು ಅನುಕಂಪ ವರ್ಸಸ್ ಅಹಂಕಾರ ಅಂತ. ಅದು ಅನುಕಂಪ ವರ್ಸಸ್ ಅಹಂಕಾರ ಅಲ್ಲ, ಅನುಕಂಪ ವರ್ಸಸ್ ಆತ್ಮವಿಶ್ವಾಸ. ಇಷ್ಟೆಲ್ಲ ಅಭಿವೃದ್ಧಿ ತಗೊಂಡ್ಬಂದ ಮೇಲೆ ಅದು ಆತ್ಮವಿಶ್ವಾಸದಿಂದ ಮಾತಾಡ್ತಿರೋದಲ್ವ? ಸೊ ಆತ್ಮವಿಶ್ವಾಸದಲ್ಲಿ ನಾನು ಸಾಕ್ತಾ ಇದ್ದೀನಿ. ಓಕೆ ಸರ್, ಫೈನಲ್ ಆಗಿ ನಿಮ್ಮ ಕ್ಷೇತ್ರದ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? BJP ಪಕ್ಷ ಒಂದು ಭರವಸೆಯ ಪಕ್ಷ, ನಾವು ಜನಗಳಿಗೆ ದಾರಿ ತಪ್ಪಿಸುವಂಥ ಪಕ್ಷ ಅಲ್ಲ. ಭಾಳ ಗಂಭೀರವಾಗಿ ಸರ್ಕಾರ ನಡೆಸ್ತೀವಿ, ಕೊಟ್ಟಂಥ ಆಶ್ವಾಸನೆಯನ್ನು ಕೂಡ ಈಡೇರಿಸ್ತೀವಿ. ನಾವು ಕ್ಷೇತ್ರದ ಜನರಿಗೆ ವಿಶೇಷವಾಗಿ ಇವತ್ತು ನಾನು 5 ವರ್ಷ ಮಾಡಿದಂಥ ಕೆಲಸಗಳು ಮುಂದೆ ಇಟ್ಕೊಂಡು ಮುಂದಿನ ದಿನದಲ್ಲಿ ನೆಚ್ಚು ಕೆಲಸ ಮಾಡಿಕೊಡ್ತೀನಿ, ತಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಎಸ್, ಇದಿಷ್ಟು ಶಾಸಕ ಹರ್ಷವರ್ಧನ್ ಅವರು ಮಾತಾಡಿದಂತಹ ಮಾತುಕತೆ. ಏನು ಅಂತ ಹೇಳಿದ್ರೆ, ನಂಜನಗೂಡು ಭಾಗದಲ್ಲಿ ಗೆಲ್ಲುವ ವಿಶ್ವಾಸ ಸಂಪೂರ್ಣವಾಗಿ ನನ್ನಲ್ಲಿದೆ, ನನ್ನನ್ನು ಬಲಪಡಿಸುವ ಪ್ರಯತ್ನವನ್ನು ಮತದಾರರು ಖಂಡಿತವಾಗ್ಲೂ ಮಾಡ್ತಾರೆ ಎನ್ನುವ ಒಂದು ಮಾತುಕತೆಯನ್ನು ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಕೃಷ್ಣ, ಪಬ್ಲಿಕ್ ವಾಯ್ಸ್ ನಂಜನಗೂಡು.